ತಮಿಳ್ನಾಡಿಗೆ ಇದೇನು ಕೊಟ್ಟಿದ್ದಾರೆ, ಇದ್ರ ಬಗ್ಗೆ ನಾನು ಈಗ ಚರ್ಚೆ ಮಾಡ. ಇದೆಲ್ಲ ಕಾಪಿಗಳು ಆದ್ರೆ ಒಂದು ಮಾತನ್ನ ಹೇಳ್ತೀನಿ, ನರಸಿಂಹ ಅವರು ನಮಗೆ ಸಹಾಯ ಮಾಡಿದರು. ನಾಲ್ಕು ಜನ ಮಂತ್ರಿಗಳು ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಮಹಾನುಭಾವರು. ನಾನು ಕಣ್ಣಲ್ಲಿ ನೀರಾಗ್ತಾ ಇದ್ದೆ, ಕಣ್ಣೀರು ಸುರಿತಾ ಇದೆ, ಕೈ ನಡುಗ್ತಾ ಇದೆ. ನಾವೇನು ಮಾಡೋದು, 40 ಜನ ಎಂ ಪಿಗಳು ತಮಿಳ್ನಾಡಲ್ಲಿದ್ದಾರೆ, ಮನಮೋಹನ್ ಸಿಂಗ್. ನಾನು ಏನೂ ಮಾಡಲಿ, ವಾಜಪೇಯಿಯವರೇ ನನಗೆ ಗೊತ್ತಿಲ್ಲ. ಇವತ್ತು ಮೋದಿಯವರು ರಾಷ್ಟ್ರದ ಅತ್ಯಂತ ಹಿರಿಯ, ಯಾರ ಕಾಲದಲ್ಲೂ ಇದರ ತಂದೆ ಆದಂಥ ಶಕ್ತಿ ರಾಜ್ಯ ಆಡುವ ರಾಷ್ಟ್ರ ಆಡುವ ಶಕ್ತಿ. ಇವತ್ತು 400 ಸ್ಥಾನಗಳನ್ನು ಗೆಲ್ತೇವೆ ನಾವು ಅವ್ರ ಜೊತೆಯಲ್ಲಿ. ತಮಿಳ್ನಾಡಲ್ಲಿ ಸ್ಟಾಲಿನ್ ಅವರು ಪ್ರತ್ಯೇಕವಾಗಿ ಹೋರಾಟ ಮಾಡಿದ್ದಾರೆ, ಅಣ್ಣಾಡಿಯಂಗೆ ಪ್ರತ್ಯೇಕವಾಗಿ. ನಾನು ಆ ರಾಜಕಾರಣದ ಬಗ್ಗೆ ಮಾತಾಡಿದೆ. ಒಬ್ಬ ಪೊಲೀಸ್ ಅಧಿಕಾರಿ ಬಿಜೆಪಿಗೆ ಶಕ್ತಿ ತುಂಬಬೇಕು ಅಂತ ಪಾದಯಾತ್ರೆ ಮಾಡಿದೆ. ಮೋದಿಯವರು 10 ದಿನದ ಕೊನೆಯ ಪ್ರವಾಸ ತಮಿಳ್ನಾಡಿನಲ್ಲಿ ಅಂತ್ಯಾರು ಕಾಶ್ಮೀರ. ಅವರು ಒಬ್ಬ ದೊಡ್ಡ ವ್ಯಕ್ತಿ, ಅವ್ರ ಜೊತೆ ನಾವು ನಿಂತಿದ್ದೇವೆ. ಕುಮಾರಸ್ವಾಮಿಯವರು ಚೆನ್ನ ಇವತ್ತು ಶಾ ಮೋದಿ ಇರ್ತದೆ, ನಮ್ಗೆ ಎಷ್ಟು ಸೀಟ್ ಕೊಡ್ತಾರೋ ನಾವು ಕಳಿಸ್ತೀವಿ. ನಾವೆಲ್ಲೆಲ್ಲಿ ಕೆಲಸ ಮಾಡಬೇಕು ಅಂತ ಹೇಳ್ತಾರೋ ಅಲ್ಲಿ ಕೆಲಸ ಮಾಡ್ತೀವಿ, ಅವ್ರ ಜೊತೆ ಸೇರಿದ್ದೀವಿ. ಈ ಜಾತ್ಯಾತೀತ ವ್ಯವಸ್ಥೆಯ ಬಗ್ಗೆ ಚರ್ಚೆ ಮಾಡುವ ಸಿದ್ದರಾಮಯ್ಯ, ನಾನು 4% ಮುಸ್ಲಿಮರಿಗೆ ಕೊಟ್ಟೆ. ನೀವು ಹೇಳಿದ್ರೆ ನಾನು ಅಧಿಕಾರಕ್ಕೆ ಬಂದ ತಕ್ಷಣ ಕೊಡ್ತೇನೆ, ಅದು 2% ಮಾಡಿದ್ದು ಎಲ್ಲ ಇದೆ ನಿಮ್ಮದು. ಮೊನ್ನೆ ಫಾರೂಕ್ ಅವರು ವಿಧಾನ ಪರಿಷತ್ತಲ್ಲಿ ನಿಮ್ಮ ಜನ್ಮ ಜಾರಾಡಿದ್ದಾರೆ. ನನ್ನ ಪಕ್ಷದ ವಿಧಾನ ಪರಿಷತ್ ಎಲ್ಲ ನಿಮ್ಮ ಭರವಸೆ 1000 ಕೋಟಿ ಆ ಮಾತಿನ ಒಬ್ಬರ ಈ ಪಕ್ಷ ಹೇಳ ಈ ಪಕ್ಷ ಉಳಿದರೆ ಒಬ್ಬ ಸಮರ್ಥ ನಾಯಕ ಕುಮಾರಸ್ವಾಮಿಯವರು ಈ ಪಕ್ಷದ ಅಧ್ಯಕ್ಷರಾಗಿದ್ದರು. ಸೀಟು ಹೊಂದಾಣಿಕೆ ಮಾಡಿಕೊಳ್ಬೋದು ಹೊರತಾಗಿ ಈ ಪಕ್ಷವನ್ನು ಮರ್ಜ್ ಮಾಡ್ತಾರೆ, ಈ ಪಕ್ಷ ಉಳಿಯೋದಿಲ್ಲ ಅನ್ನೋ ಸಿದ್ದರಾಮಯ್ಯವರೇ
ನಿಮ್ಮ ಕಲ್ಪನೆ ಸ್ವಲ್ಪ ಮಟ್ಟಿಗೆ ನಿಮಗೆ ತಾಳ್ಮೆ ಇರಲಿ, ಆ ದಿನಗಳನ್ನು ನೀವು ಕಣ್ಣಿಂದ ನೋಡ್ತೀರಿ. ಬಹುಶಃ ನಾನು ಇರ್ತೀನಿ, ಇನ್ನೂ ವಿಷಯ ಹೇಳಬೇಕು ಅಂದರೆ ಬಹಳ ಹೇಳಬಲ್ಲ. ನೀವು ಏನೋ ಕೇಳಬೇಕು ಅಂತ ನಿಮ್ಮ ಮನಸ್ಸಲ್ಲಿದೆ, ಅದಕ್ಕೆ ಉತ್ತರ ಕೊಟ್ಟು ಆಮೇಲೆ ಊಟಕ್ಕೆ. ಕುಮಾರಸ್ವಾಮಿ ಅವರು, ಶಾ ಅವರು, ನಡ್ಡಾ ಅವರು ಅಂತಿಮವಾಗಿ ಮೋದಿ ಕರ್ನಾಟಕದ ಸೀಟ್ ವಿಷಯದಲ್ಲಿ ಒಂದು ತೀರ್ಮಾನ ಮಾಡ್ತಾರೆ. ಅದು ಕುಮಾರಸ್ವಾಮಿಯವರೇ ಅದನ್ನು ಪ್ರಧಾನವಾಗಿ ನಮ್ಮ ಪಕ್ಷದಲ್ಲಿ ಇದ್ದಾರೆ. ನಾನು ಈ ವಿಷಯವನ್ನು ಅವರ ಆಗಲೇ ಹೇಳಿದ್ದೇನೆ. ಕುಮಾರಸ್ವಾಮಿಯವರೇ ಅಂತಿಮವಾಗಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವುದರಲ್ಲಿ ಶಾ ಅವರಿಗೆ ಚರ್ಚೆ ಮಾಡಿ ತೀರ್ಮಾನಕ್ಕೆ ಬರ್ತಾರೆ. ಬಹುಶಃ ಇನ್ನೊಂದು ವಾರ ಆಗುವಂತೆ ನಿನ್ನೆ ಹೇಳಿದ್ದೇನೆ. ಆ ಒಂದು ವಿಷಯದಲ್ಲಿ ಯಾವುದೇ ಸಂಶಯ ಬೇಡ. ಮೋದಿಯವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಬೇಕು ಅಂತ ಹೇಳಿ ಎನ್ಡಿಎ ಮೈತ್ರಿ ಮಾಡ್ಕೊಂಡಿದ್ರಿ, ಆದ್ರೆ ಕಾಂಗ್ರೆಸ್ ಜೆಡಿಎಸ್ ನ ಮುಗಿಸಲೇಬೇಕು ಅಂತ ಹೊರಟಿದೆ. ಕಾಂಗ್ರೆಸ್ ಜೆಡಿಎಸ್ ಅನ್ನು ಮುಗಿಸ್ಬೇಕು ಅಂತ ಹೇಳಿ ನಿನ್ನೆಯಿಂದ ಪ್ರಯತ್ನ ಮಾಡಿದ್ರ ನನ್ನ ಸರ್ಕಾರ ಯಾಕೆ ಯಾವ್ದು ಬಿಟ್ಟು ಅವ್ರ ಜೇಡಿ ಹೆಸರುವ ಮೊರಾರ್ಜಿ ದೇಸಾಯಿ ಅವರು ನನ್ನನ್ನು ಅಧ್ಯಕ್ಷರು ಮಾಡ ಕುಮಾರಸ್ವಾಮಿ ಸರ್ಕಾರ ಯಾಕೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಅವ್ರ ಮನೆ ಬಾರಿ ಹೋಗಿದ್ದೀರ? ಗೆಲ್ಲಿಟ್ಟವರು ಗುಲಾಬ್ ಅಭ್ಯಾಸ ಅವರು ಬಂದು ಕುಮಾರಸ್ವಾಮಿ ನೀವು ಆಗಲೇಬೇಕು ಅಂತ ಅಡ್ಡ ಮಾಡಿ ತಗೊಂಡ್ರೆ ಎಷ್ಟು ಮಮತಾ ಬ್ಯಾನರ್ಜಿ ಬಿಜೆಪಿ ಜೊತೆ ಇದ್ದೀರಿ, ಅವ್ರ ಜೊತೆ ರಾಜೀವ್ ಗಾಂಧಿ ಇವತ್ತು ರಾಜಕೀಯ ಮಾಡ್ತಾ ಇದ್ದಾರಲ್ಲ, ಇದು ಜಾತ್ಯತೀತ. ತಮಿಳುನಾಡಿನ ಸ್ಟಾಲಿನ್ ಅವರಪ್ಪ ಬಿಜೆಪಿ ಜೊತೆ ಹರಷ ಇದ್ದಾರೆ, ಅವ್ರ ಜೊತೆ ನೀವು ಸೀಟ್ ತಗೋತಾ ಇದ್ದೀರಿ, ಇದು ಜಾತ್ಯತೀತ. ನಿಮ್ಮ ಜಾತ್ಯತೀತ ಕಲ್ಪನೆ ನೀವೇ ಇಟ್ಕೊಳ್ಳಿ. ನಾನು ಇವತ್ತಿ ನಿಲ್ಲಿಸ್ತೀನಿ. ಹೆಗ್ಡೆ ಅವರ ವರದಿ ಬೆಂಗಳೂರು ಸಿಟಿ ವಾಟರ್ ಕ್ರೈಸಿಸ್ ನಾನು ಒಂದೇ ಶಬ್ದ ಹೇಳಿದ್ರೆ
ಇವತ್ತು ಬೆಂಗಳೂರಿನ ಜನತೆ ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ. ಇದು ಒಂದು ಲೊಕ್ಯಾಲಿಟಿ ಅಲ್ಲ. ನಾನು ಆಗಲೇ ಹೇಳಿದ್ದೇನೆ, ವಾಟ್ ಮೇ ಕಮ್, ಹೇಮಾವತಿ ನೀರು ಡಿಪ್ಲೀಟ್ ಮಾಡಿ, ತುಮಕೂರಿನಿಂದ ಲಿಫ್ಟ್ ಮಾಡಿ ಕೊಡಿ ನೀರು. ಅಲ್ಲಿ ಹಳ್ಳಿಗಳಿಗೆ ತೊಂದರೆ ಇರೋ ಹಳ್ಳಿಗಳಿಗೂ ನೀರು ತುಮಕೂರು ಇವತ್ತು ಆಸ್ತಾ ಇರ್ಬೋದು ಮಂಡ್ಯ ಇರ್ಬೋದು ಜನ ಉಳಿಸಿ. ನಿಮ್ಮ ಸುಪ್ರೀಂ ಕೋರ್ಟ್ ಆಡಳಿತ ಸರಿಯೋ ತಪ್ಪೋ, ಒಡೆದು ಹೋದ ಟ್ರಿಬ್ಯುನಲ್ ಕೊಟ್ಟಿರ್ತಕ್ಕಂಥ ಆ ಒಂದು ಆರ್ಡರ್ ಏನಿದೆ ಅದರ ಬಗ್ಗೆ ಮುಂದಿನ ದಿನ ಬರುತ್ತೆ ಹೋರಾಟ ಮಾಡಿ. ನಾನು ಮೋದಿಯವರನ್ನು ನಂಬುತ್ತೇನೆ. ವಾಜಪೇಯಿಗೆ ಸ್ವಂತ ಶಕ್ತಿ ಬರಲಿಲ್ಲ, ಮನಮೋಹನ್ ಸಿಂಗ್ ಸ್ವಂತ ಶಕ್ತಿ ಬರಲಿಲ್ಲ, ನರಸಿಂಹರಾವ್ ಸ್ವಂತ ಶಕ್ತಿ ಇತ್ತು. ನಮ್ಗೆ ಸಹಾಯ ಮಾಡಲಿಕ್ಕಾಗ ಒಬ್ಬ ದೇಶದ ಸಮರ್ಥ ನಾಯಕ ಮೋದಿ. ನಾನೂರು ಸೀಟ್ ಬರಬಹುದು ಅನ್ನೋದು ಆ ಸನ್ನಿವೇಶ ಬಂದರೆ ಕರ್ನಾಟಕಕ್ಕೆ ಆಗಿರೋ ಅನ್ಯಾಯವನ್ನು ಅವರು ಸರಿಪಡಿಸ್ತಾರೆ ಅನ್ನುವ ನಂಬಿಕೆ ವಿಶ್ವಾಸ ನನಗೆ. ನನ್ನ ಬಗ್ಗೆ ವೈಯಕ್ತಿಕವಾಗಿ ಅದರಿಂದ ನಾನು ಕುಮಾರಸ್ವಾಮಿ ಅವರ ಜೊತೆ ತುಂಬ ಆಲೋಚನೆ ಮಾಡಿ ಅವರೆಷ್ಟು ಸೀಟ್ ಕೊಡ್ತಾರೆ ಅದೆಲ್ಲ ನನ್ನ ಮುಂದೆ ಇಲ್ಲ. ಅದು ಕುಮಾರಸ್ವಾಮಿಯವರು, ಶಾ ಅವರು, ಮೋದಿಯವರು, ದಯಮಾಡಿ ನಾನು ಇವತ್ತು ನಿಲ್ಲಿಸ್ತೇನೆ. ಬಹುಶಃ ಮುಂದಿನ ವಾರ ಏನು ಜಾತಿಯ ಬಗ್ಗೆ ಹೆಗ್ಡೆ ಕಾಂತರಾಜು ಬರದೆ ಇವಳ ವಿಷಯದ ಬಗ್ಗೆ ಸುದೀರ್ಘವಾಗಿ ಈ ರಾಜ್ಯದಲ್ಲಿ ಏನು ನಡೆದಿದೆ ಅನ್ನೋದ್ರ ಬಗ್ಗೆ ಮತ್ತೆ ನಿಮ್ಮ ಮುಂದೆ ನಾನು ಬರ್ತೇನೆ. ನಾವು ಎಲ್ಲರೂ ನಿಮ್ಮ ಜೊತೆ ಕೂತು ನಾನು ಊಟ ಮಾಡ್ತೇನೆ. ಇಲ್ಲಿ ಕಾರ್ಯಕ್ರಮ ಮುಗಿಸೋಣ.